ಸೆಳೆತೈದೆ. ಸುಶ್ರಾವ್ಯವಾದಂತಹ ಹಾಡು ಸಂಗೀತಕ್ಕೆ ಮತ್ತೊಬ್ಬರ ಮನಸ್ಸನ್ನು ಸೆಳೆಯುವಂತಹ ಶಕ್ತಿ ಇದೆ. ಹೌದು, ಅದಕ್ಕಲ್ವ ಹೇಳುವುದು, ನಲಗಿನಿಂದುಲಿದ ನಲಿವಿಕೆಯ ನೀರಜೆಯ ಸಂಗೀತ, ಗಾಯನದ ಗಾಯಕನ ಗಾಢತೆಯ ಗಾನವಿದು ಸಂಗೀತ, ಎಡೆಬಿಡದೆ ಹಾಡುತ್ತೀಯ ಹೂದುಂಬಿ ಹೆಜ್ಜೆಯನ್ನು ಸಂಗೀತ, ಕಾನನದ ಮಧ್ಯದಲ್ಲೂ ಕಸ್ತೂರಿ ಕಂಪನದ ಇಂಪಿನ ಸಂಗೀತ, ಆಲಿಸುವ ಕರುಣಬಿರೆ ಆಲಂಗಿಸುವ ಇಂಗಿತದ ಸಂಗೀತ, ರಾಗ ಭಾವ ಶ್ರುತಿಯುಳೆನ್ನ ಮೈಮನದ ಸೂರ್ಯಗೊಂಡಿಹ ಗಾನ ಕೋಗಿಲೆಯ ಸಂಗೀತ. ಈ ಸ್ವರ ಹೀಗೇ ಇರಲಿ ಎನ್ನುವ ಹಾಗೆ ನಾವು ದೇವರಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಸ್ವರ ಸಿಂಧೂರ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಇಂತಹ ಹಾಡು ಇಂತಹ ಸ್ವರ ಯಾವುದರಿಂದ ಎನ್ನುವ ಹಾಗೆ ನಾವು ಬಹಳಷ್ಟು ಹೊತ್ತಿನಿಂದ ತರ್ಕಿಸಿದ್ರೂ ನಮ್ಮ ಮನಸ್ಸಿಗೆ ಉತ್ತರ ಹೊಳೆಯುವುದಿಲ್ಲ. ಈ ಸ್ವರವನ್ನು ಕೇಳುವಾಗ ಯಾರ ಮನಸ್ಸಿಗೆ ನೆಮ್ಮದಿ ಸಂತೋಷ ಆಗುವುದಿಲ್ಲವೋ ಅವರಿಗೆ ಹೃದಯವೇ ಇಲ್ಲ ಅಂತ ಅರ್ಥ. ಹೌದೇ ಹೌದು, ಏನು ಹೃದಯ ಶೂನ್ಯರೋ ಹೇಳು. ನಾವು ಸಂಗೀತ ಪ್ರಿಯ, ಚೆನ್ನಾಗಿ ನಾನು ಕೇಳುವಾಗ ನನಗೆ ಗೊತ್ತಾಯ್ತು ಇದು ವೀಣೆಯ ಸ್ವರ. ವೀಣೆ ಈ ಕಾರಣದಲ್ಲಿ ಇಷ್ಟು ಚೆನ್ನಾಗಿ ವೀಣೆ ನುಡಿಸುವವರು ಯಾರು? ಅವಳೇ. ಯಾರು? ಹಾ
ಇಂಪಾದ ಸುಸ್ವರ.